ಬೆಂಗಳೂರಿಗೆ ಮುರುಘಾ ಶ್ರೀಗಳನ್ನ ಶಿಫ್ಟ್ ಮಾಡ್ತಾರೆ. ಜಯದೇವ ಆಸ್ಪತ್ರೆಗೆ, ಜಯದೇವ ಹೃದ್ರೋಗ ಆಸ್ಪತ್ರೆ ಇದೆಯಲ್ಲ ಬೆಂಗಳೂರಿನಲ್ಲಿ, ಇಲ್ಲಿಗೆ ಈಗ ಶಿಫ್ಟ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿರೋದ್ರಿಂದ ಇಸಿಜಿಯಲ್ಲೂ ಕೂಡ ನಾಳಗಳು ಬ್ಲಾಕ್ ಆಗಿದೆ ಅಂತ ತಿಳಿದು ಬರ್ತದೆ. ಹಾಗಾಗಿ ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ಇದೀಗ ಮುರುಘಾ ಶ್ರೀಗಳು, ಬೃಹನ್ ಮಠದ ಶ್ರೀಗಳು, ಶಿವಾನಂದ ಶ್ರೀಗಳೀಗ ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ಅವ್ರನ್ನ ಶಿಫ್ಟ್ ಮಾಡ್ತಾರೆ ಏರ್ಲಿಫ್ಟ್ ಮುಖಾಂತರವೇ. ಬಹುತೇಕವಾಗಿ ಇದೇ ಸಾಧ್ಯತೆಗಳೇ ಕಂಡು ಬರ್ತದೆ. ಏರ್ಲಿಫ್ಟ್ ಮುಖಾಂತರ ಆಗಲ್ಲ, ರಸ್ತೆಯಲ್ಲಿ ಬಹಳ ಟೈಮ್ ಹಿಡಿಯುತ್ತೆ ಇದು ಆಂಬ್ಯುಲೆನ್ಸ್ ಮುಖಾಂತರ ಕರೆದುಕೊಂಡು ಬರಕ್ಕೆ. ಓಕೆ, ಈಗ ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ಮುರುಘಾ ಶ್ರೀಗಳನ್ನ ಶಿಫ್ಟ್ ಮಾಡ್ತಾರೆ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಶ್ರೀಗಳು ಶಿಫ್ಟ್ ಆಗ್ತಾರೆ, ಇನ್ನು ಅರ್ಧ ಗಂಟೆಯಲ್ಲಿ ಬೆಂಗಳೂರಿಗೆ. ಇವೆಲ್ಲವೂ ಕೂಡ ನಿರ್ಧಾರ ಆಗಿದೆ. ದಾವಣಗೆರೆಯಿಂದಲೂ ಕೂಡ ತಜ್ಞರ ಟೀಮ್ ಅಲ್ಲಿಗೆ ಬಂದಿತ್ತು, ಸ್ಪೆಷಲಿಸ್ಟ್ಗಳ ಟೀಮ್. ಆ ತಂಡವು ಕೂಡ ಈಗ ಇಲ್ಲ, ಹೆಚ್ಚಿನ ಚಿಕಿತ್ಸೆ ಬೇಕು. ಹಾಗಾಗಿ ಇಟ್ಸ್ ಬೆಟರ್ ಬೆಂಗಳೂರಿಗೆ ಶಿಫ್ಟ್ ಮಾಡೋದು ಅಂತ. ಈಗ ಆಸ್ಪತ್ರೆ ಕೂಡ ಇಲ್ಲಿ ಆಲ್ರೆಡಿ ಕನ್ಫರ್ಮ್ ಆಗಿದೆ, ಅದು ಬೆಂಗಳೂರಿನ ಜಯದೇವ ಆಸ್ಪತ್ರೆ. ಜಿಲ್ಲಾ ಆಸ್ಪತ್ರೆ ಚಿತ್ರದುರ್ಗ, ಈಗ ದಾವಣಗೆರೆಯಿಂದ ಇಬ್ಬರು ತಜ್ಞ ವೈದ್ಯರನ್ನು, ಆರ್ಟ್ಗೆ ಸಂಬಂಧಪಟ್ಟಂತೆ ಇಬ್ಬರು ತಜ್ಞ ವೈದ್ಯರನ್ನು ಕಳಿಸಿದ್ರು. ಈಗ ಅವರು ಈಗ ಅದಕ್ಕೆ ಸಂಬಂಧಪಟ್ಟಂತೆ ರೋಗಿಯನ್ನು, ಸ್ವಾಮೀಜಿಯನ್ನು ಪರೀಕ್ಷಿಸಿದ್ರು, ಕುಲಕುಶ ಪರಿಶೀಲಿಸಿ ಅದಕ್ಕೆ ವರದಿಯನ್ನು ನಮಗೆ ನೀಡಿದ್ದಾರೆ. ಅವರಿಗೆ ಪದೇ ಪದೇ ಚೆಕ್ ಪೇನ್ ಬರ್ತಿತ್ತು, ಈಗ 10 ವರ್ಷದಿಂದ ಬಿಪಿ ಶುಗರ್ ಇದೆ ಅಂತ ಹೇಳಿದರು. ಜೊತೆಗೆ 2 ದಿನದಿಂದ ಅವರು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂಡಿಲ್ಲ ಸ್ವಾಮೀಜಿ ಅವರು. ಹಂಗಾಗಿ ಅವರಿಗೆ ಬೆಳಿಗ್ಗೆ ಇಸಿಜಿ ಎಲ್ಲ ಮಾಡಿದ್ರು, ಮತ್ತೆ ತಿರುಗಿ ಇನ್ನೊಂದು ಬಾರಿ ಈಗ ಇಸಿಜಿ ಪರೀಕ್ಷೆ ಮಾಡಿದ್ವಿ. ಅದರಲ್ಲಿ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಇರೋದು ದೃಢಪಟ್ಟಿದೆ. ಹಂಗಾಗಿ ಅವ್ರಿಗೆ ಹೆಚ್ಚಿನ ಒಂದು ಇವ್ಯಾಲ್ಯೂಯೇಷನ್ ಬೇಕಾಗಿದೆ. ಹಂಗಾಗಿ ಅವ್ರನ್ನ ಬಯರ್ ಸೆಂಟರ್ಗೆ ಅವ್ರನ್ನ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ನರಸಿಂಹಮೂರ್ತಿ, ಸದೀಗ ಮುಂದಿನ ಬೆಳವಣಿಗೆ ನೋಡೋದಾದ್ರೆ ಬೆಂಗಳೂರಿಗೆ ಶಿಫ್ಟ್? ಜಿಲ್ಲಾ ಆಸ್ಪತ್ರೆಯ ಸರ್ಜನ್, ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಯ ಸರ್ಜನ್ ಬಸವರಾಜ್ ಕೊಟ್ಟಂತಹ ಹೇಳಿಕೆ ಪ್ರಕಾರ, ಇನ್ನ ಅರ್ಧ ಗಂಟೆಯಲ್ಲಿ ಶ್ರೀಗಳನ್ನ ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತೀವಿ ಅನ್ನೋ ಮಾಹಿತಿಯನ್ನ ಕೊಡ್ತಿದ್ದಾರೆ. ಅಂದ್ರೆ ಅವರ ಕಂಡೀಷನ್ ಈಗ ಗಂಭೀರವಾಗಿದೆ, ಕ್ರಿಟಿಕಲ್ ಇದೆ. ಈ ನಿಟ್ಟಿನಲ್ಲಿ ಅವ್ರಿಗೆ ಹಾರ್ಟ್ ನಲ್ಲಿ ಪ್ರಾಬ್ಲಮ್ ಇರೋದು ಗೊತ್ತಾಗ್ತಿದೆ. ನಿನ್ನೆ ರಾತ್ರಿ ತಪಾಸಣೆ ವೇಳೆ ಇದ್ಯಾವುದು ಕಂಡು ಬಂದಿರಲಿಲ್ಲ, ಬೆಳಗಿನ ತಪಾಸಣೆ ವೇಳೆ ಅವ್ರಿಗೆ ಹಾರ್ಟ್ ನಲ್ಲಿ ಪ್ರಾಬ್ಲಮ್ ಇರೋದು ಗೊತ್ತಾಗ್ತಿದೆ. ಹೀಗಾಗಿ ಅವ್ರನ್ನ ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳ್ತಿದ್ದಾರೆ. ಐಸಿಯು ಆಂಬ್ಯುಲೆನ್ಸ್ ಮುಖಾಂತರ ಬೈ ರೋಡ್ ಅವ್ರನ್ನ ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ಶಿಫ್ಟ್ ಅನ್ನ ಮಾಡ್ತೀವಿ. ಮತ್ತೆ ದಾವಣಗೆರೆಯಿಂದ ಬಂದಿದ್ದಂತಹ ವೈದ್ಯರು, SS ಆಸ್ಪತ್ರೆಯ ವೈದ್ಯರೇನಿದ್ರು, ಅವರು ಕೂಡ ಇಲ್ಲ ಶಿಫ್ಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಇಲ್ಲಿಂದ ಶಿಫ್ಟ್ ಅನ್ನ ಮಾಡ್ತೀವಿ ಅನ್ನೋ ನಿಟ್ಟಲ್ಲಿ ಬಸವರಾಜ್ ಹೇಳ್ತಿದ್ದಾರೆ. ಅಲ್ಲಿಗೆ ಬಹುತೇಕ ಇನ್ನೊಂದು ಅರ್ಧ ಗಂಟೆಗಳ ಅವಧಿಯಲ್ಲಿ ಮುರುಘಾ ಶ್ರೀಗಳನ್ನ ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ಶಿಫ್ಟ್ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗ್ತಿದೆ. ವಿದ್ಯಾ, ತೀರಾ ಏರುಪೇರಾಗಿದೆ ನರಸಿಂಹಮೂರ್ತಿ ಶ್ರೀಗಳ ಆರೋಗ್ಯದಲ್ಲಿ? ಶ್ರೀಗಳ ಆರೋಗ್ಯ ಕ್ರಿಟಿಕಲ್ ಇದೆ ಅನ್ನೋ ನಿಟ್ಟಿನಲ್ಲಿ ವೈದ್ಯರು ಮಾಹಿತಿಯನ್ನ ಕೊಡ್ತಿದ್ದಾರೆ. ಅಂದ್ರೆ ಅವರ ಪರ ವಕೀಲರು ಹೇಳಿದಂತಹ ಸಂದರ್ಭದಲ್ಲಿ ಅವ್ರು ಮಾತನಾಡೋದಕ್ಕೆ ಆಗ್ತಿಲ್ಲ, ತುಂಬಾ ಸುಸ್ತಾಗಿದೆ ಅನ್ನೋ ನಿಟ್ಟಲ್ಲಿ ಹೇಳ್ತಿದ್ರು. ಮತ್ತೆ ಕಳೆದ ರಾತ್ರಿ ಇಡೀ ವಿಚಾರಣೆ ಅದು ಇದು ಅಂತೇಳಿ ತುಂಬಾ ಹೊತ್ತು ಕಳೆದಿದೆ. ಮತ್ತೆ ಅವ್ರಿಗೆ ರಾತ್ರಿ ಇಡೀ ನಿದ್ದೆ ಬಂದಿಲ್ಲ, ಅದ್ರ ಜೊತೆಗೆ ಸುಸ್ತಾದಂತೆ ಕಾಣಿಸ್ತಿದ್ದಾರೆ, ತುಂಬಾ ಸ್ಟ್ರೆಸ್ಗೆ ಒಳಗಾದಂತೆ, ಒತ್ತಡಕ್ಕೆ ಒಳಗಾದಂತೆ ಕಾಣಿಸ್ತಿದ್ದಾರೆ. ಈ ನಿಟ್ಟಿನಲ್ಲಿ ಎದೆಯಲ್ಲಿ ನೋವು ಕೂಡ ಕಾಣಿಸ್ಕೊಂಡಿದೆ. ಹೀಗಾಗಿ ಬೆಳಗ್ಗೆಯಿಂದ ತಪಾಸಣೆ ಅದು ಇದು ಅಂತೇಳಿ ಅವ್ರಿಗೆ ರೆಸ್ಟ್ ಸಿಕ್ಕಿಲ್ಲ. ಹೀಗಾಗಿ ಶ್ರೀಗಳು ಮಾತನಾಡುವ ಸ್ಥಿತಿಯಲ್ಲಿ ಇಲ್ಲ. ಸದ್ಯ ಅವ್ರನ್ನ ಬೆಂಗಳೂರಿನ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಕರೆದೊಯ್ಯೋ ಅವಶ್ಯಕತೆ ಇದೆ ಅನ್ನೋ ನಿಟ್ಟಿನಲ್ಲಿ ವೈದ್ಯರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಿದ್ದಾರೆ. ಹೀಗಾಗಿ ನೋಡ್ಬೇಕು, ಇನ್ನೊಂದು ಅರ್ಧ ಗಂಟೆಗಳಲ್ಲಿ ಬೈ ರೋಡ್ ಇವ್ರನ್ನ ಶಿಫ್ಟ್ ಮಾಡೋದಕ್ಕೆ ತಯಾರಿ ಮಾಡ್ಕೊಳ್ಳಾಗ್ತಿದೆ. ಬೈ ರೋಡ್ ನರಸಿಂಹಮೂರ್ತಿ ಶಿಫ್ಟ್ ಮಾಡೋದೀಗ ಅಥವಾ ವಿದ್ಯಾ? ಬೈ ರೋಡ್ ಅಂದ್ರೆ ICU ಆಂಬ್ಯುಲೆನ್ಸ್ ಮುಖಾಂತರ ಎಲ್ಲಾ ಸಲಕರಣೆಗಳು ವಿತ್ ವೈದ್ಯರ ಸಮೇತ ಬೈ ರೋಡ್ ಶಿಫ್ಟ್ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳ್ತಿದ್ದಾರೆ. ಅಂದ್ರೆ